ॐ गं गणपतये नमः ॐ गुं गुरुभ्यो नमः गुरवे राघवेन्द्राय भारतीयतगे नमः गुरुभ्यो नमः ॐ यो मा आग्ने भागिनगुं सन्तमथा भागञ्चिके ऋषति अभागमग्ने तं कुरु मामग्ने भागिनं कुरु भाग्यदेवतायै नमः वृषभराश्य वीक्षकरेलरिगु सः विठ्ठल् फट् माडवन्तः ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇದೇ ಮೊದಲ ಸಲ ಚಾನಲ್ ಬರ್ತಾ ಇದ್ರ ಅಂದ್ರೆ ದಯವಿಟ್ಟು ಮರದೆ ಕೆಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ವಿಡಿಯೋದ ವಿಚಾರ ಏನಪ್ಪಾ ಅಂದ್ರೆ ವೃಷಭ ರಾಶಿಯವರಿಗೋಸ್ಕರ ಮಾರ್ಚ್ ತಿಂಗಳಿಗೋಸ್ಕರ ಐದು ಎಚ್ಚರಿಕೆಗಳು ಈ ಐದು ವಿಚಾರದಲ್ಲಿ ವೃಷಭರಾಶಿಯವರು ನೀವು ಎಚ್ಚರಿಕೆ ವಹಿಸಿದಲ್ಲಿ ನಿಮಗೆ ಮಾರ್ಚ್ ತಿಂಗಳಂಥ ಸಮಸ್ಯೆ ಆಗಲಿಕ್ಕಿಲ್ಲ ಅಂತ ನನ್ನ ಒಂದು ಅನಿಸಿಕೆ ಶುಭ ವಿಚಾರಗಳಿಲ್ಲ ಅಂತಲ್ಲ ಏನುಗಳೇ ಮತ್ತೆ ಎದುರಿಸಾಗಿ ಬಂದ್ಬಿಟ್ರೆ ಅನ್ಬೇಡಿ ನೀವನ್ನ ನೋಡಿಲ್ಲ ಅಂದರೆ ತಾಳ್ಮೆಯಿಂದ ಯಾಕಂದರೆ ಸುಮಾರು ಜನಕ್ಕೆ ತಾಳ್ಮೆ ಸಮಸ್ಯೆ ಇರ್ತದೆ ಇವರೇನೋ ಎದುರಿಸಾಗಿ ಬಂದ್ಬಿಟ್ರೆ ಎದುರ್ಸಕ್ಕೆ ಬಂದ್ಬಿಟ್ರೆ ಏನು ಶುಭ ವಿಚಾರನೇ ಇರಲ್ವಾ ಅಂತ ಏನೇನೋ ಹೇಳ್ತಿರ್ತಾರೆ ಹಳೆಯ ಹಿಡಿ ನೋಡ್ಬಿಟ್ಟು ಸೊ ಅದರಿಂದ ಹೇಳ್ತಾ ಇದ್ದೀನಿ ತಾಳ್ಮೆಯಿಂದ ನನ್ನ ವಿಡಿಯೋ ಸೆಕ್ಷನ್ಗೆ ಹೋದರೆ ನಿಮಗೆ ವೃಷಭ ರಾಶಿಗೆ ಮಾರ್ಚ್ ತಿಂಗಳ ಶುಭ ವಿಚಾರಗಳ ವಿಡಿಯೋನ ಸಿಗುತ್ತೆ ಇದು ಎಚ್ಚರಿಕೆಗಳ ವಿಡಿಯೋ ಪ್ರತಿ ತಿಂಗಳು ಶುಭಾನು ಇರುತ್ತೆ ಇರುತ್ತೆ ಓಕೆನಾ ಎಸ್ ಮೊದಲನೇದಾಗಿ ಮಾರ್ಚ್ ತಿಂಗಳ ಗೃಹ ಸ್ಥಿತಿಗಳು ಪ್ರಧಾನವಾದದ್ದು ಹೇಳ್ತೇನೆ ಮಾರ್ಚ್ ಹನ್ನೆರಡನೇ ತಾರೀಕು ಮಿಥುನ ರಾಶಿಗೆ ಕುಜಗ್ರಹ ಬರ್ತಾನೆ ನಿಮ್ಮ ರಾಶಿಗಿಂತ ಮುಂದಿನ ರಾಶಿಗೆ ಕುಜಗ್ರಹ ಹೋಗ್ತಾನೆ ಮಾರ್ಚ್ ಹನ್ನೆರಡನೇ ತಾರೀಕು ಮೇಷ ರಾಶಿಗೆ ಶುಕ್ರ ಬರ್ತಾನೆ ನಿಮ್ಮ ಹನ್ನೆರಡನೇ ರಾಶಿಗೆ ಶುಕ್ರನ ಎಂಟ್ರಿ ನಿಮ್ಮ ರಾಶಿ ಅಧಿಪತಿ ಹನ್ನೆರಡಕ್ಕೆ ಹೋಗ್ತಾನೆ ನಿಮ್ಮ ಹನ್ನೆರಡನೇ ಅಧಿಪತಿ ಎರಡಕ್ಕೆ ಬರ್ತಾನೆ ಮಾರ್ಚ್ ಹದಿನಾಲ್ಕನೇ ತಾರೀಕು ನಿಮ್ಮ ಹನ್ನೊಂದು ಅಂದರೆ ಲಾಭಸ್ಥಾನಕ್ಕೆ ರವಿ ನಿಮ್ಮ ನಾಲ್ಕನೇ ಮನೆ ಅಧಿಪತಿ ಹನ್ನೊಂದಕ್ಕೆ ಬರ್ತಾನೆ ಮಾರ್ಚ್ ಹದಿನಾರನೇ ತಾರೀಕು ನಿಮ್ಮ ಧನಾಧಿಪತಿ ಪಂಚಮಾಧಿಪತಿ ಬುಧಗ್ರಹ ಲಾಭಕ್ಕೆ ಬಂದು ಪಂಚಮವನ್ನು ನೋಡ್ತಾನೆ ಒಳ್ಳೇದೇ ಚೆನ್ನಾಗಿದೆ ತಿಂಗಳು ಬಟ್ ಕೆಲವಿಷ್ಟು ಎಚ್ಚರಿಕೆಗಳು ಇದೆ ಐದು ಎಚ್ಚರಿಕೆಗಳಿದಾವೆ ಸೊ ದಯವಿಟ್ಟು ಈ ಐದು ವಿಚಾರದಲ್ಲಿ ಎಚ್ಚರಿಕೆ ವಹಿಸಿ ಪರಿಹಾರ ಮಾಡಿಕೊಂಡ್ರೆ ಉತ್ತಮ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆಮೇಲೆ ನಿಮಗೆ ಬಿಟ್ಟರೆ ವಿಚಾರ ಮೊದಲನೇ ಎಚ್ಚರಿಕೆ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಸಡನ್ನಾಗಿ ನಿಮಗೇನಾದರೂ ಸಾಲ ಬೇಕು ಅಂತಾದ್ರೆ ಭಾಳ ಕಷ್ಟ ಆಗುತ್ತೆ ಸಿಗಲ್ಲ ಅಂತ ಸಡನ್ನಾಗಿ ಯಾವುದೋ ಒಂದು ಸಾಲ ಈಗ ಹೋಮ್ ಲೋನು ಕಾರ್ ಲೋನು ಅಥವಾ ಕೈ ಸಾಲ ಏನು ಅದಲ್ಲ ಬದಲಿ ಈ ಕೈ ಕೈ ಬದಲಿಸಿ ಕೈ ಬದಲಿಕೆ ಅಂತಾರೆ ಹಿಂಗೆ ಇಸ್ಕೊಂಡು ಹಿಂಗೆ ಕೊಟ್ಬಿಡೋದು ಹಿಂಗೆ ಕೈ ಬದಲಿಗೆ ಕೂಡ ಸಾಲ ಯಾವುದೋ ಒಂದು ಕೊಟ್ಟ ನಿಮ್ಗೆ ಅರ್ಜೆಂಟಾಗಿ ಒಂದು ಸಾಲ ಬೇಕು ಅರ್ಜೆಂಟಾಗಿ ದುಡ್ಡು ಬೇಕು ನಿಮ್ಮ ಕೈಯಲ್ಲಿ ದುಡ್ಡಿಲ್ಲ ಸಾಲ ಬೇಕು ಅಂತ ಸೊ ಮಾರ್ಚ್ ತಿಂಗಳಲ್ಲಿ ರಾಶಿಯವರು ಸಾಲಕ್ಕೆ ಪ್ರಯತ್ನಿಸಿದರೆ ನಾನಾ ಅಡ್ಡಿಗಳನ್ನು ಎದುರಿಸಬೇಕಾಗತ್ತೆ ಸುಲಭವಾಗಿ ನಿಮಗೆ ಸಾಲ ಸಿಗೋಲ್ಲ ಅಂತ ಈಸಿಯಾಗಿ ಸಾಲ ಸಿಗಲ್ಲ ಅಂತ ಏ ನಂದು ಕ್ರೆಡಿಟ್ ಸ್ಕೋರ್ ಸೂಪರ್ ಆಗಿದೆ ಏನು ಟೆನ್ಷನ್ ಇಲ್ಲ ನಾನು ಆ ಸಕ್ಕ ಸಿಗದ್ ಗುರುಳೆ ಅಂತ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ಸಿಗುತ್ತೆ ಸಿಗಲ್ವಾ ಅಂತ ಸೊ ಅದರಿಂದ ಅನಾವಶ್ಯಕವಾಗಿ ಎಲ್ಲ ಟ್ರೈ ಮಾಡೋಕೆ ಹೋಗ್ಬೇಡಿ ನನ್ನ ಮಾತು ಸುಳ್ಳು ಮಾಡೋಕ್ಕೆ ಬಟ್ ಸಾಲ ಸಿಗುವ ವಿಚಾರದಲ್ಲಿ ನಾನಾ ಅಡ್ಡಿಗಳನ್ನು ಉಂಟು ಮಾಡತಾ ಆಗ್ತದೆ ಈಸಿಯಾಗಿ ಲೋನ್ಗಳು ಸ್ಯಾಂಕ್ಷನ್ ಆಗಲ್ಲ ಅಥವಾ ಕೈ ಸಾಲನೇ ಫ್ರೆಂಡ್ಸ್ ಹತ್ರ ಹತ್ರ ಇಸ್ಕೊಳ್ಬೇಕು ಅಂತಂದ್ರೂ ಇಲ್ಲ ಸಾಧ್ಯ ಬಹಳ ಕಷ್ಟ ಆಗುತ್ತೆ ತುಂಡು ತುಂಡಾಗಿ ಬರಬಹುದು ಅನ್ ಅನ್ಕಂಡ್ ಟೈಮಿಗೆ ಸಿಗದೇ ಇರಬಹುದು ಊಟಕ್ಕೆಲ್ಲ ದುಪ್ಪಿನ ಕೈ ಆಗಿಬಿಡ್ಬೋದು ನಿಮ್ಗೆ ಹತ್ತನೇ ತಾರೀಕು ದುಡ್ಡು ಬೇಕು ಹದಿನೈದು ತಾರೀಕು ಕೈಗೆ ದುಡ್ಡು ಬಂದ್ರೆ ಪ್ರಯೋಜನ ಬಂತು ಸಾಲನೇ ಬಂದ್ರೂ ಪ್ರಯೋಜನ ಇಲ್ಲ ನಿಮಗೆ ಬೇಕಾಗಿದ್ದು ಹತ್ತನೇ ತಾರೀಕು ಆಗಿತ್ತು ಸೊ ಅದರಿಂದ ನಾನಾ ವಿಧವಾಗಿ ಅಡ್ಡಿಗಳು ಸಾಲವನ್ನು ಪಡೀಲಿಕ್ಕೋಸ್ಕರ ಎರಡನೇ ಎಚ್ಚರಿಕೆ ವೃಷಭರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ನಿಮಗೆ ನಿಮಗೆ ಒಂದು ಒಳ್ಳೆ ಹೆಸರಿರುತ್ತೆ ತುಂಬ ಒಳ್ಳೆ ಹುಡುಗ ತುಂಬ ಒಳ್ಳೆ ಹುಡುಗಿ ತುಂಬ ಒಳ್ಳೆಯ ಹೆಂಗಸು ತುಂಬ ಒಳ್ಳೆಯ ಗಂಡಸು ಏನೋ ಒಂದು ಒಳ್ಳೆಯ ಹೆಸರು ಒಳ್ಳೆ ಹೆಸರು ಮಾಡಿರ್ತೀರಿ ಆದರೆ ಈ ಮಾರ್ಚ್ ತಿಂಗಳಲ್ಲಿ ನೀವೇನು ಮಾಡ್ತೀರಾ ಜೋರ್ ಜೋರ ಮದಿಡೋದು ಕೂಗಾಡೋದು ಸಿಟ್ಟು ಮಾಡೋದು ಆ ಸಿಟ್ಟು ಮಾಡೋದು ಮನೇಲಿ ಮಾಡಲ್ಲ ಬೀದಿಗೆ ಬಂದು ಗಲಾಟೆ ಮಾಡೋದು ಅಂಗಡಿ ಮುಂದೆ ನಿಂತ್ಕೊಂಡು ಗಲಾಟೆ ಮಾಡೋದು ಮನೆ ಮುಂದೆ ನಿಂತ್ಕೊಂಡು ಗಲಾಟೆ ಮಾಡೋದು ಅಂದರೆ ನಾಲ್ಕಾರು ಜನ ಹತ್ತಾರು ಜನ ನಿಮ್ಮನ್ನು ನೋಡುವಾಗ ನೀವು ಕೂಗಾಡ್ತಾ ಇರ್ತೀರ ಅಲ್ಲಿ ನಿಮಗೆ ಸಮಸ್ಯೆ ಆಗಿರುತ್ತೆ ನಿಮಗೆ ಅನ್ಯಾಯ ಆಗಿರುತ್ತೋ ಅದೆಲ್ಲ ಸೆಕೆಂಡ್ರಿ ಒಟ್ಟಿನಲ್ಲಿ ಮಾರ್ಚ್ ತಿಂಗಳಲ್ಲಿ ನೀವೇನು ಮಾಡ್ತೀರಾ ಅಂದರೆ ಹತ್ತಾರು ಜನ ನಿಮ್ಮನ್ನು ಯಾವಾಗ ನೋಡ್ತಾ ಇರ್ತಾರೋ ಅವಾಗ ನೀವು ಕೂಗಾಡ್ತಾ ಇರ್ತೀರ ಇದರಿಂದ ಏನಾಗುತ್ತೆ ಇಮೇಜ್ ಡ್ಯಾಮೇಜ್ ಆಗುತ್ತೆ ಅಂದ್ರೆ ನಿಮಗೊಂದು ಇಮೇಜ್ ಇರುತ್ತೆ ಏ ಒಳ್ಳೆಯವರಪ್ಪ ಅಂತ ಏ ಎಮ್ಮ ತುಂಬ ಒಳ್ಳೇದು ಅಂತ ಅದೇ ಕಂಕುಗಾಡ್ತಾ ಕೂಗಾಡ್ತಾ ಇದ್ದಾಳೆ ಅದೇನು ಆ ಥರ ಆಡ್ತಾ ಇದ್ದೆ ಈ ಥರ ಎಲ್ಲ ಈ ಹೆಂಗೆ ಸಿರ್ತಾರೆ ಅಂದ್ಕೊಂಡ್ರಲ್ಲ ಈ ಹುಡುಗಿ ಹಿಂಗೆ ಅಂತ ಅಂದ್ಕೊಂಡಿರಲಿಲ್ಲ ಈ ಹುಡುಗ ಹಿಂಗೆ ಅಂತ ಅಂದ್ಕೊಂಡ್ರಲ್ಲ ತುಂಬ ಒಳ್ಳೆ ಹುಡುಗ ಅನ್ಕೊಂಡಿ ಇವನು ಹಂಗೆ ಕೂಗಾಡ್ತಾ ಇದ್ದಾಳೆ ಇವ್ನು ಹಂಗೋ ಆಟ ಮಾಡೋದು ಇವನು ಹಂಗೋ ಜಗಳ ಮಾಡೋದು ಇವನು ಅಂತಂಥ ಮಾತುಗಳನ್ನ ಆಡೋದು ಏನು ರಸ್ತೆನಲ್ಲ ಹಿಂಗೋ ಜಗಳ ಮಾಡೋದು ಸೊ ಈ ತರಹ ನಿಮ್ಮ ಒಂದು ಇಮೇಜ್ ಇರುತ್ತಲ್ಲ ಅದನ್ನು ನೀವೇ ಸ್ವತಃ ನಿಮ್ಮ ಕೈಯಾರೆ ಹಾಳು ಮಾಡಿಕೊಳ್ಳುವ ಸಾಧ್ಯತೆ ಇದೆ ಎಚ್ಚರ ಇದ್ರಲ್ಲಿ ಹೆದರ್ಸುವಂಥದ್ದು ಏನಿದೆ ಅಲ್ವಾ ವಿಚಾರ ತಿಳಿಸ್ತಾ ಇದ್ದೀನಿ ಮೂರನೇ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದ್ರೆ ನೀವು ಎಲ್ಲಿ ಕೆಲಸ ಮಾಡ್ತಾ ಇರ್ತೀರಲ್ಲ ಈಗ ನೀವು ವೃಷಭ ರಾಶಿಯವರು ಯಾವುದೋ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಿರ್ತೀರೋ ಅಥವಾ ನಿಮ್ಮದು ಬಿಸ್ನೆಸ್ ಮಾಡ್ತಿರ್ತೀರಾ ಅಥವಾ ಅಂಗಡಿ ಮಾಡ್ತಿರ್ತೀರಾ ನಿಮ್ಮಿಂದ ನಿರೀಕ್ಷೆ ಜಾಸ್ತಿ ಆಗ್ಬಿಡತ್ತ ನಿಮ್ಮಿಂದ ನಿರೀಕ್ಷೆ ಜಾಸ್ತಿ ಆಗ್ಬಿಡುತ್ತೆ ಈಗ ಯಾವ್ದಾದ್ರು ಒಂದು ಫಿಲಮ್ ಹೀರೋ ಅನ್ಕೊಳ್ಳಿ ಸೂಪರ್ ಡೂಪರ್ ಆಗೋಯಿತು ಫಿಲಮ್ ಹಿಟ್ ಆಗೋಯ್ತು ಸಿಕ್ಕಾಪಟ್ಟೆ ಆಯಿತು ಈಗ ನಮಗೆ ಕೆ ಜಿ ಎಫ್ ಒನ್ ತುಂಬ ಚೆನ್ನಾಗಿತ್ತು ನಂತರ ಏನು ಮಾಡಿದ್ರು ನಮ್ಮ ನಿರೀಕ್ಷೆ ಹೆಚ್ಚಾಯ್ತು ಸರಿ ಕೆ ಜಿ ಎಫ್ ಟೂ ಕೊಟ್ಟರು ಅದು ಇನ್ನೂ ಸೂಪರ್ ಡೂಪರ್ ಹಿಟ್ ಆಯ್ತು ಸಾವಿರಾರು ಕೋಟಿ ಬಂತು ಈಗ ಎಲ್ಲರಿಗೂ ನಿರೀಕ್ಷೆ ಇನ್ನೂ ಜಾಸ್ತಿ ಆಯಿತು ಈಗ ಕೆ ಜಿ ಎಫ್ ತ್ರೀನೋ ಅಥವಾ ಬೇರೆ ಈಗ ಯಶ್ ಅವರ ಮೇಲೆ ತುಂಬ ನಿರೀಕ್ಷೆ ಯಾಕೆ ಸಾವಿರ ಒಂದು ಸಾವಿರ ಒಂದೂವರೆ ಸಾವಿರ ಕೋಟಿ ಮಾಡಿದ್ರು ಇನ್ನೂ ಜಾಸ್ತಿ ಮಾಡಬೇಕು ಅಂತ ಅಂದರೆ ನಿರೀಕ್ಷೆ ಜಾಸ್ತಿ ಆದಾಗ ನಿಮ್ಮ ಮೇಲೆ ಜನರ ನಿರೀಕ್ಷೆ ಜಾಸ್ತಿ ಆದಾಗ ಕಾಂತಾರ ಮೂವಿ ರಿಷಬ್ ಶೆಟ್ಟಿ ಮೇಲೆ ಕಾಂತಾರ ಟೂ ಮಾಡ್ತಾರೆ ತುಂಬ ನಿರೀಕ್ಷೆ ಅಂತ ಸೊ ತುಂಬ ನಿರೀಕ್ಷೆ ಆಗೋಯ್ತು ಏನಾಗುತ್ತೆ ಅವ್ರ ಮೇಲೆ ಒತ್ತಡ ಜಾಸ್ತಿ ಆಗಿಬಿಡುತ್ತೆ ಐ ಹ್ಯಾವ್ ಟು ಪರ್ಫಾರ್ಮ್ ಅಂತ ಅದೇ ತರಹ ವೃಷಭರಾಶಿಯವರಿಗೆ ನಿಮಗೆ ನೀವು ಎಲ್ಲಿ ಕೆಲಸ ಮಾಡ್ತಿರ್ತಾರ ನಿಮ್ಮ ಆಫೀಸ್ ಅಲ್ಲಿ ಅಥವಾ ನೀವು ನಮ್ಮ ಬಿಸ್ನೆಸ್ ಮಾಡ್ತಾ ಇದರ ಅಂದರೆ ಅಲ್ಲಿ ಅಥವಾ ನಿಮ್ಮ ಅಂಗಡಿ ನಡೆಸ್ತಾ ಇದಾರೆ ಅಲ್ಲಿ ಹೀಗೆ ನೀವು ಎಲ್ಲಿ ನಿಮ್ಮ ಕಾರ್ಯಪ್ರವೃತ್ತಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇತರರು ನಿಮ್ಮ ಮೇಲೆ ಹೆಚ್ಚಿನದಾದಂತಹ ನಿರೀಕ್ಷೆಯನ್ನು ಇಟ್ಕೊಂಡು ಬಿಡ್ತಾರೆ ಅದು ನಿಮಗೆ ಒತ್ತಡವಾಗಿ ಪರಿಣಮಿಸುತ್ತೆ ಇಲ್ಲ ಐ ಹ್ಯಾವ್ ಟು ಡಿಲಿವರ್ ನಾನು ಪ್ರೂವ್ ಮಾಡಲೇಬೇಕು ಅಥವಾ ತುಂಬ ನಿರೀಕ್ಷೆ ನೀವು ಈ ಹಿಂದೆ ಕೊಟ್ಟಂತಹ ಸಾಧನೆ ಗೊತ್ತಿಲ್ಲ ಮೂರು ಅಂಗಡಿ ಓಪನ್ ಮಾಡಿಬಿಟ್ರಿ ಏ ವೆರಿ ಗುಡ್ ಸೂಪರ್ ನಾಲ್ಕನೇ ಅಂಗಡಿ ಯಾವಾಗ ಬಾಸ್ ನೆಕ್ಸ್ಟ್ ತಿಂಗಳಾ ಅಂತಂದರೆ ನಿಮಗೆ ಆವಾಗ ನಾಲ್ಕನೇ ಅಂಗಡಿ ಓಪನ್ ಮಾಡಲೇಬೇಕು ನಾನು ಇನ್ನೂ ತೋರಿಸ್ಬೇಕು ಇವರಿಗೆ ಸೊ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಮೈಂಡ್ ಮೇಲೆ ಬಿಸ್ನೆಸ್ನ ಎಕ್ಸಾಂಪಲ್ ಉದಾಹರಣೆ ಕೊಡ್ತಾ ಇರೋದು ಇಲ್ಲ ಜಾಬಲ್ಲಿ ಏನೋ ಒಂದು ಒಂದು ಟಾರ್ಗೆಟ್ ಕೊಟ್ಟಿದ್ರು ಟಾರ್ಗೆಟ್ ಅಚೀವ್ ಮಾಡಿಬಿಟ್ರಿ ಬಾಸ್ ಮತ್ತೆ ಕರೆದು ಕ್ಯಾಪಿಟಲ್ ಕೂರ್ಸ್ಕೊತಾರೆ ವೆರಿ ಗುಡ್ ಟಾರ್ಗೆಟ್ ಏನು ಮಾಡಿದಿರಾ ನೆಕ್ಸ್ಟ್ ವಾಟ್ ಈಗ ಇದಕ್ಕಿಂತ ಜಾಸ್ತಿ ಟಾರ್ಗೆಟ್ ಮಾಡು ನೂರು ಮಾಡಿದ್ದೆಲ್ವ ಟಾರ್ಗೆಟು ಈಗ ಇನ್ನೂರು ಮಾಡು ಅಂತ ಪ್ರೆಷರ್ ಇನ್ನೂ ಜಾಸ್ತಿ ಆಯಿತು ಎಲ್ಲೆಲ್ಲಿ ಟಾರ್ಗೆಟ್ ಅಚೀವ್ ಮಾಡಿ ಸಾಧನೆ ಮಾಡ್ತೀರಾ ಅಲ್ಲೆಲ್ಲ ಏನಾಗ್ಬಿಡುತ್ತೆ ನಿಮ್ಮ ಮೇಲೆ ನಿರೀಕ್ಷೆ ಜಾಸ್ತಿ ಆಗುತ್ತೆ ಆ ನಿರೀಕ್ಷೆ ನಿಮಗೆ ಒತ್ತಡವಾಗ್ಬಿಡತ್ತೆ ಆ ಒತ್ತಡದಿಂದ ತುಂಬ ಮಾನಸಿಕ ಖಿನ್ನತೆಯನ್ನು ಒತ್ತಡವನ್ನು ಟೆನ್ಷನ್ನು ಇದೆಲ್ಲ ಅನುಭವಿಸ್ಬೇಕಾಗತ್ತೆ ಅದನ್ನು ಮ್ಯಾನೇಜ್ ಮಾಡುವಂಥದ್ದು ಒಂದು ಕಲೆ ಕಲೆಲ್ವಾ ಮ್ಯಾನೇಜ್ ಮಾಡೋದೊಂದು ಕಲೆ ಆ ರೀತಿಯಲ್ಲಿ ನೀವು ಆ ಕಲೆಯಲ್ಲಿ ಆಗಿ ನೀವು ಮ್ಯಾನೇಜ್ ಮಾಡಿಕೊಂಡ್ರೆ ಮುಂದೆ ಡೌನ್ಫಾಲ್ ಇರಲ್ಲ ನಿಮಗೆ ಇಲ್ಲ ಅಂತಂದರೆ ಡೌನ್ಫಾಲ್ ಇರುತ್ತೆ ಕ್ಯಾರಿ ಅವೇ ಬ್ಲೋನ್ ಅವೇ ಆಗಬಾರ್ದು ನೀವು ಅದನ್ನು ತುಂಬ ಚೆನ್ನಾಗಿ ಸಿಸ್ಟಮ್ಯಾಟಿಕ್ಕಾಗಿ ಅದನ್ನು ಎದುರಿಸಬೇಕು ಇತ್ತಲ್ವಾ ಯಾವುದು ಟೆನ್ಷನ್ನ ತಲೆ ತೊಗೊಂಡ್ರೆ ನಾನು ಆಗಲೂ ಹೇಳ್ತಿರ್ತೀನಿ ನನ್ನದು ಕಾಮನ್ ಡೈಲಾಗ್ ಚಿಂತೆ ಮಾಡಿ ಪ್ರಯೋಜನ ಆಗಿಲ್ಲ ಚಿಂತನೆ ಮಾಡು ಅಂತ ಅಲ್ಲದೆ ಒಳ್ಳೆಯದಾಗಿ ನಾಲ್ಕನೇ ಎಚ್ಚರಿಕೆ ವೃಷಭರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನು ಅಂತ ನೋಡೋದಕ್ಕಿಂತ ಮುನ್ನ ನಿಮಗೊಂದು ಪ್ರಮುಖವಾದಂತಹ ಏನು ವಿಚಾರವನ್ನು ತಿಳಿಸ್ತಾ ಇದ್ದೇನಪ್ಪ ಅಂದರೆ ಮಾರ್ಚ್ ಏಳನೇ ತಾರೀಕು ಮಂಗಳವಾರ ಹುಣ್ಣಿಮೆ ಈ ಬಾರಿ ಹುಣ್ಣಿಮೆ ಮಂಗಳವಾರ ಬಂದಿದೆ ಮಾರ್ಚ್ ಏಳನೇ ತಾರೀಕು ಸೊ ತುಂಬ ಒಳ್ಳೆಯ ದಿವಸ ನಾಗಾರಾಧನೆ ಮಾಡಲಿಕ್ಕೆ ಮಂಗಳವಾರ ತುಂಬ ಒಳ್ಳೆಯ ದಿವಸ ಲಕ್ಷ್ಮಿ ಆರಾಧನೆ ಮಾಡಲಿಕ್ಕೆ ಹುಣ್ಣಿಮೆ ಮಂಗಳವಾರ ತುಂಬ ಒಳ್ಳೆಯ ದಿವಸ ಕಾಂಬಿನೇಷನ್ ನನ್ನ ಮಾತಾಡ್ತಿರೋ ಅಂಥದ್ದು ಸೊ ಆದ್ರಿಂದ ಮಾರ್ಚ್ ಏಳನೇ ತಾರೀಕು ಹುಣ್ಣಿಮೆ ಮಂಗಳವಾರ ದಿವಸ ನಾವು ನಮ್ಮ ಯಾಗ ಶಾಲೆಯಲ್ಲಿ ಧನಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಜೊತೆಯಲ್ಲಿ ನಾಗಾರಾಧನೆಯ ವಿಶೇಷ ಪರ್ವಕಾಲದ ದಿವಸ ಅದು ಆದ್ದರಿಂದಾಗಿ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಅವತ್ತಿನ ದಿವಸ ಸೊ ಈ ಧನಲಕ್ಷ್ಮಿ ಹೋಮ ಏನಿದೆ ಇದು ನಿಮ್ಮ ಅಂದ್ರೆ ರಾಶಿಯವರ ಎಲ್ಲ ಆರ್ಥಿಕ ಬಾಧೆಗಳನ್ನ ಪರಿಹಾರ ಮಾಡುವಂತಹ ಹೋಮವಾಗಿರುತ್ತೆ ನಿಮಗೆ ಮಾರ್ಚ್ ಹದಿನಾರನೇ ತಾರೀಕು ಮೀನರಾಶಿಗೆ ಬುಧ ಬಂದ ಅಂದ್ರೆ ನಿಮ್ಮ ಧನಾಧಿಪತಿ ಲಾಭದಲ್ಲಿ ನೀಚ ಸ್ಥಿತಿಗೆ ಹೋಗ್ತಾನೆ ಸೊ ನಿಮಗೆ ಆರ್ಥಿಕ ಬಾಧೆಗಳುಂಟಾಗುವ ಸಾಧ್ಯತೆ ಜಾಸ್ತಿ ಇರ್ತದೆ ಮಾರ್ಚ್ ಮೊದಲ ಎರಡು ವಾರ ಮುಗೀತು ಅಂತಂದ್ರೆ ಸಡನ್ನಾಗಿ ಆರ್ಥಿಕ ಬಾಧೆ ಬರುವ ಸಡನ್ನಾಗಿ ದುಡ್ಡಿಗೋಸ್ಕರ ಕಷ್ಟಪಡುವ ಲೋನ್ ಕೂಡ ಎಲ್ಲೂ ಸಿಗದೆ ಕಷ್ಟ ಆಗುವ ಸಾಧ್ಯತೆಗಳು ತೀರಾ ಜನ ಜಾಸ್ತಿ ಇರುತ್ತೆ ವಾರ ತುಂಬ ಚೆನ್ನಾಗಿತ್ತು ಸಡನ್ನಾಗಿ ದುಡ್ಡಿನ ಅವಶ್ಯಕತೆ ಬಿದ್ದುಬಿಡ್ತು ದುಡ್ಡು ಇಲ್ಲ ಕೈನಲ್ಲಿ ಇದೆಲ್ಲ ಪ್ರಾಬ್ಲಮ್ ಆಗೋಯಿತು ಅನ್ನುವ ರೀತಿಯಲ್ಲಿ ಆಗುವ ಸಾಧ್ಯತೆ ಇರುತ್ತೆ ಆದ್ದರಿಂದ ದಯವಿಟ್ಟು ಗಮನಹರಿಸಿ ನಾವು ಧನಲಕ್ಷ್ಮಿ ಹೋಮವನ್ನು ಮಾರ್ಚ್ ಏಳನೇ ತಾರೀಕೆ ಮಾಡ್ತಾ ಇದ್ದೇವೆ ಹದಿನಾರನೇ ತಾರೀಕು ನಂತರ ನಿಮಗೆ ಆರ್ಥಿಕ ಬಾಧೆ ಬರೋದು ಏಳನೇ ತಾರೀಕೆ ಧನಲಕ್ಷ್ಮಿ ಹೋಮವನ್ನು ಮಾಡಿ ನಿಮಗೆ ವಿಶೇಷವಾದಂತಹ ಪ್ರಸಾದವನ್ನು ಕೊಡ್ತೇವೆ ಇದು ಪ್ರಸಾದದಲ್ಲಿ ಏನಪ್ಪಾ ಅಂತಂದ್ರೆ ಮೊದಲನೇದಾಗಿ ನಾಗಾರಾಧನೆ ಮಾಡಿದ ಅರಿಶಿನ ಪ್ರಸಾದ ಕಲಿಯುಗದಲ್ಲಿ ನಾರಾ ನಾಗಾರಾಧನೆಯಿಂದ ಆರ್ಥಿಕ ಬಾಧೆಗಳು ಪರಿಹಾರ ಸೊ ಅದರಿಂದ ನಿಮಗೆ ದುಡ್ಡು ಕಾಸು ಪರಿಹಾರಕ್ಕೆ ನಾಗಾರಾಧನೆ ಆಶ್ಲೇಷ ಬಲಿ ಪೂಜೆ ಇದೊಂದು ಪ್ರಸಾದ ನಂತರ ಎಲ್ಲ ಹೋಮಗಳ ಭಸ್ಮ ನಿಮಗೆ ಧನಲಕ್ಷ್ಮಿ ಹೋಮ ಸರ್ಪಶಾಂತಿ ಹೋಮ ಸ್ವಯಂ ಸಂತಾನ ಗೋಪಾಲ ಹೋಮ ಇನ್ನು ಸುಮಾರು ಹೋಮಗಳಿದಾವೆ ಗುರುಶಾಂತಿ ಶನಿಶಾಂತಿ ಮಹಾನವಗ್ರಹ ಶಾಂತಿ ಹೋಮ ಎಲ್ಲ ಹೋಮಗಳ ಭಸ್ಮ ಇದರ ಜೊತೆಗೆ ನಾನು ಆಗ್ಲೇ ನಿಮಗೆ ವಿಶೇಷವಾಗಿ ನಾವು ಈ ಬಾರಿ ಕೊಡ್ತಾ ಇರತಕ್ಕಂತಹ ಪ್ರಸಾದ ಏನಪ್ಪಾ ಅಂದ್ರೆ ಇದು ವಿಶೇಷವಾಗಿ ನಾವು ಧನಾಕರ್ಷಕ ಮಣಿಮಂಡಲವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬ ವೃಷಭರಾಶಿಯವರಿಗೆ ಧನಾಕರ್ಷಣ ಧನಾಕರ್ಷಕ ಮಣಿಮಂಡಲ ಈ ಮಣಿ ಏನು ಒಳ್ಳೆಯದಿಲ್ಲ ಇದು ಒಂದು ಬ್ಲಾಕ್ ಕಲರ್ ಮಣಿ ಕಾಣುತ್ತೆ ನಿಮಗೆ ಇದು ಬಂದು ಧನಾಕರ್ಷಕ ಮಣಿ ಅಂತ ಕರೀತಾರೆ ಆಂಗ್ಲ ಭಾಷೆಯಲ್ಲಿ ಮನಿ ಮ್ಯಾಗ್ನೆಟ್ ಅಂತ ಕರೀತಾರೆ ಈ ಸ್ಟೋನ್ ನ ಮನಿ ಮ್ಯಾಗ್ನೆಟ್ ಸ್ಟೋನ್ ಅಂತ ಕರೀತಾರೆ ಧನಾಕರ್ಷಕ ಮಣಿ ಅಂತ ಸೊ ಅದನ್ನ ವೇದೋಕ್ತವಾದಂತಹ ಷಟ್ಕೋಣ ಮಂಡಲದಲ್ಲಿ ಅದರ ಸ್ಥಾಪನೆಯನ್ನ ಮಾಡಿ ವೃತ್ತ ಷಟ್ಕೋಣ ಮಧ್ಯದಲ್ಲಿ ಧನಾಕರ್ಷಕ ಮಣಿಯನ್ನು ಸ್ಥಾಪನೆ ಮಾಡಿ ಮಂಗಳವಾರ ಹುಣ್ಣಿಮೆಗೆ ದಿವಸ ವಿಶೇಷವಾಗಿ ಧನಲಕ್ಷ್ಮಿ ಹೋಮ ನಾಗಾರಾಧನೆಯಲ್ಲಿ ಇದನ್ನ ಎನರ್ಜೈಸ್ ಮಾಡಿ ಕೊಟ್ಟಾಗ ವೃಷಭರಾಶಿಯವರ ಆರ್ಥಿಕ ಬಾಧೆಗಳ ಪರಿಹಾರ ಅದಕ್ಕೋಸ್ಕರ ನಾನು ಆಗ್ಲೇ ಹೇಳಿದೆ ಲೋನ್ಗಳು ಸಿಗಲ್ಲ ಕೈಯಲ್ಲಿರೋ ದುಡ್ಡು ಖಾಲಿ ಆಗುತ್ತೆ ಅಂತಂದಾಗ ಈ ಥರ ಧನಲಕ್ಷ್ಮಿ ಹೋಮ ಇದನ್ನ ನೀವು ಧಾರಣೆ ಇರ್ಬೋದು ಕುತ್ತಿಗೆಯಲ್ಲಿ ಅಥವಾ ನಿಮ್ಮ ಪರ್ಸಲ್ಲಿ ದುಡ್ಡಿನ ಜೊತೆಗೆ ಇದನ್ನ ಇಡ್ತಕ್ಕಂಥದ್ದು ನಿಮ್ಮ ಲಾಕರ್ ಸೇಫ್ ಲಾಕರ್ ಅಲ್ಲಿ ದುಡ್ಡಿನ ಜೊತೆಗೆ ಮನಿ ಮ್ಯಾಗ್ನೆಟ್ ಇಟ್ಟಾಗ ಇನ್ನು ಸ್ವಲ್ಪ ಜಾಸ್ತಿ ದುಡ್ಡು ಬರೋಂಗಾಗುತ್ತೆ ಬಿಸ್ನೆಸ್ ಮಾಡ್ತಾ ಇದ್ರೆ ನಿಮ್ಮ ಗಲ್ಲಾ ಪೆಟ್ಟಿಗೆಯಲ್ಲಿ ದುಡ್ಡಿನೊಟ್ಟಿಗೆ ಇದಿರಬೇಕು ಸ್ವಲ್ಪ ಚೆನ್ನಾಗಿ ದುಡ್ಡು ಬರ್ತದೆ ಸೊ ಅದರಿಂದ ಇಂತಹ ವಿಶೇಷವಾದಂತಹ ಧನಾಕರ್ಷಕ ಮಣಿಮಂಡಲವನ್ನು ಪ್ರತಿಯೊಬ್ಬ ವೃಷಭರಾಶಿಯ ಸಂಕಲ್ಪ ಸೇವೆಗೆ ಕೊಟ್ಟವರಿಗೆ ಕೊಡ್ತಾ ಇದ್ದೇವೆ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ಬೇಗ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ವೃಷಭರಾಶಿ ಎಂಬ ನಿಮ್ಮ ರಾಶಿ ಹಾಗೂ ನಿಮ್ಮ ಲಾಸವನ್ನ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಗೊತ್ತಲ್ವೇ ಇನ್ನು ಹಲವಾರು ಹೋಮ ಇದೆ ಮುಂದೆ ನಾಲ್ಕನೇ ಎಚ್ಚರಿಕೆ ವೃಷಭರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಮಾರ್ಚ್ ತಿಂಗಳಲ್ಲಿ ವೃಷಭರಾಶಿಯ ಸ್ತ್ರೀಯರಿಗೆ ಸ್ವಲ್ಪ ಈ ಮುಟ್ಟಿನ ಸಮಸ್ಯೆ ಸ್ವಲ್ಪ ಜಾಸ್ತಿ ಆಗುವ ಸಾಧ್ಯತೆ ಇರ್ತದೆ ಅತಿಯಾದ ಬ್ಲೀಡಿಂಗ್ ಇರಬಹುದು ಅಥವಾ ಬ್ಲೀಡಿಂಗೇ ಆಗದೆ ಸ್ವಲ್ಪ ಸ್ವಲ್ಪ ಆಗ್ಬಿಟ್ಟು ಪ್ರಾಬ್ಲಮ್ ಆಗುವಂಥದ್ದು ಇರಬಹುದು ಅಥವಾ ಯಾರಿಗೆ ಬ್ಲಡ್ ಪ್ರೆಷರ್ ಲೋ ಇರಬಹುದು ಹೈ ಇರಬಹುದು ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತಲ್ಲ ಅವರಿಗೆ ಸಮಸ್ಯೆ ಬಿ ಪಿ ಯಾರಾದ್ರೂ ಬಿ ಪಿ ಇರುತ್ತೆ ಅವರಿಗೆ ಪ್ರಾಬ್ಲಮ್ ಆಗುತ್ತೆ ಅಥವಾ ರಕ್ತ ಸಂಬಂಧಿತವಾದಂತಹ ಸಮಸ್ಯೆಗಳನ್ನು ಸರ್ವೇ ಸಾಮಾನ್ಯವಾಗಿ ವೃಷಭ ರಾಶಿಯವರು ಮಾರ್ಚ್ ತಿಂಗಳಲ್ಲಿ ಅನುಭವಿಸಬೇಕಾದಂಥ ಸಾಧ್ಯತೆ ಜಾಸ್ತಿ ಇದೆ ಏನೂ ಇಲ್ಲ ಎಲ್ಲ ಚೆನ್ನಾಗಿದೆ ಅಂದರೂ ಮೈಯಲ್ಲೆಲ್ಲ ಪಸ್ತರಾಗಿ ಗುಳ್ಳೆ ಆಗುವಂಥದ್ದು ಯಾವ್ದಪ್ಪ ಅಂತಂದರೆ ನಿಮ್ಮ ರಕ್ತ ಕಲುಷಿತವಾಗಿದೆ ಅಂತ ಅರ್ಥ ಸೊ ಆದ್ದರಿಂದ ಶರೀರದಲ್ಲಿ ರಕ್ತ ಕಲುಷಿತವಾಗಿದೆ ಅಂದರೆ ಎಲ್ಲೆಲ್ಲೋ ಎಣ್ಣೆಯಲ್ಲಿ ಕರೆದಿದ್ದು ಹಾದಿ ಬೀದಿಲಿ ಮಾಡಿದೆಲ್ಲ ತಿನ್ನುದೆಲ್ಲ ಬಿಡಬೇಕಾಗತ್ತೆ ಸೊ ಆದ್ದರಿಂದ ಆಹಾರ ಕ್ರಮದ ಮೇಲೆ ಎಚ್ಚರ ವಹಿಸಿ ಕುಜನಿಗೂ ಆರಾಧನೆ ಆಗಬೇಕು ಒಳ್ಳೆಯ ಆರೋಗ್ಯ ಸಿಗಬೇಕು ನಾವು ಏಳನೇ ತಾರೀಕು ಮಾಡ್ತಾ ಇದ್ದೇವೆ ಹೋಮ ಹೇಗಿದ್ದರೂ ಸಹ ಆ ನಾಗಾರಾಧನೆ ಭರ್ಷ್ಮರ್ಷಣ ಪ್ರಸಾದ ಎಲ್ಲ ಹಣೆ ಮೇಲೆ ಇಟ್ಕೊಟ್ರೆ ಕುಜಶಾಂತಿ ಹೋಮದ್ದು ಭಸ್ಮ ಎಲ್ಲ ಖಂಡಿತವಾಗಿ ನಿಮಗೆ ಆ ಬಾಧೆಗಳಿಂದ ಹೊರಬರುವಂತಾಗುತ್ತೆ ಅಂತ ಒಳ್ಳೆಯದಾಗಲಿ ಐದನೇ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಈ ಮಾರ್ಚ್ ಅನ್ನೋದು ಇಯರ್ ಎಂಡ್ ಅಲ್ವಾ ಇಯರ್ ಎಂಡ್ ನಲ್ಲಿ ನಿಮಗೆಲ್ಲ ಲೆಕ್ಕಗಳನ್ನೆಲ್ಲ ಸರಿಯಾಗಿ ಇಯರ್ ಎಂಡ್ ಅಲ್ಲಿ ಸರಿ ಮಾಡ್ಬೇಕಲ್ಲ ಲೆಕ್ಕ ಚುಕ್ಕುಗಳನ್ನು ಮಾಡ್ಬೇಕಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಕಂಡು ಬರ್ತಾ ಇದೆ ಆ ಲೆಕ್ಕ ಪರಿಶೋಧನೆ ಅದನ್ನ ಸರಿ ಮಾಡ್ತಕ್ಕಂಥದ್ದು ನಿಮಗೆ ಆ ಟೇಬಲ್ ಒಳಗೆ ಅದು ಕೂತ್ಕೊಂತಾನೆ ಇರೋದಿಲ್ಲ ಎಷ್ಟು ಪ್ರಯತ್ನ ಮಾಡಿದ್ರೂ ಆ ಟೇಬಲ್ ಕುತ್ಕೊತಾ ಇಲ್ಲ ಖರ್ಚಿಗೆ ಆಯ ವ್ಯಯಕ್ಕೆ ಸಂಬಂಧ ಆಗ್ತಾ ಇಲ್ಲ ನೀವು ಅರ್ಜೆಂಟಾಗಿ ಮಾರ್ಚ್ನಲ್ಲಿ ನೀವು ಟ್ಯಾಕ್ಸ್ ಫೈಲ್ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕು ಜಿ ಎಸ್ ಟಿ ಫೈಲ್ ಮಾಡಬೇಕು ಮತ್ತೊಂದು ಫೈಲ್ ಮಾಡಬೇಕು ಇನ್ನೊಂದು ಫೈಲ್ ಮಾಡಬೇಕು ನಿಮಗೆ ಆ ಟೈಮ್ ಸಾಕಾಗ್ತಾ ಇಲ್ಲ ಸರಿಯಾಗಿ ಲೆಕ್ಕಗಳು ಸಿಗ್ತಾ ಇಲ್ಲ ಡಾಕ್ಯುಮೆಂಟ್ಸ್ ಸಿಗ್ತಾ ಇಲ್ಲ ಖರ್ಚಿನ ಲೆಕ್ಕ ಸಿಗ್ತಾ ಇಲ್ಲ ಮತ್ತೊಂದಿಲ್ಲ ಇನ್ನೊಂದಿಲ್ಲ ಟೆನ್ಷನ್ 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 ಇದೆ ಇದ್ರ ಜೊತೆಗೆ ನಿಮ್ಮ ಲ್ಯಾಪ್ಟಾಪ್ ಸರಿಯಿಲ್ಲ ಕಂಪ್ಯೂಟರ್ಸ್ ಹಾಳಾಗೋಯಿತು ಮೊಬೈಲ್ ಹಾಳಾಗೋಯ್ತು ಮತ್ತೊಂದೇನೋ ಆಯಿತು ಅಂದರೆ ಆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಎಲ್ಲಿ ಸೇವ್ ಆಗಿತ್ತೋ ಅದೇ ಏನೋ ಒಂದು ಕೈ ಕೊಟ್ಟು ಹಾಳಾಗೋಯ್ತು ಇಲ್ಲ ಸಡನ್ನಾಗಿ ನಿಮಗೆ ಬಾಂಬೆ ಹೋಗಬೇಕು ಅಥವಾ ಡೆಲ್ಲಿ ಹೋಗಬೇಕು ಹೈದ್ರಾಬಾದ್ ಎಲ್ಲೋ ಒಂದು ದೂರ ನಿಮ್ಮ ಇದ್ರೆ ಹೋಗಬೇಕು ನಿಮಗೆ ಇಲ್ಲ ಕಾರ್ ಏನೋ ಒಂದು ಕೆಲಸ ಆಗ್ತಾ ಇಲ್ಲ ಓನ್ ವೆಹಿಕಲ್ ಹೋಗೋಣ ಅಂದ್ರೆ ಗಾಡಿ ಕೆಟ್ಟೋಗಿದೆ ಅಥವಾ ಟಿಕೆಟ್ ಸಿಗ್ತಾ ಇಲ್ಲ ಅಥವಾ ಹೋದಾಗ ಆ ವ್ಯಕ್ತಿ ಸಿಗಲ್ಲ ಈ ತರಹದ ವಿಘ್ನಗಳನ್ನು ವೃಷಭರಾಶ್ರು ಮಾರ್ಚ್ ತಿಂಗಳಲ್ಲಿ ಜಾಸ್ತಿ 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 ನೋಡ್ತಾರೆ ಇದೇನಾಗತ್ತೆ ಅಂದ್ರೆ ನಾನು ಮಾಡದ ತಪ್ಪಿಗೆ ನಾನು ಶಿಕ್ಷೆಯನ್ನು ಅನುಭವಿಸುತ್ತಾ ಇದ್ದೇನೆ ಅನ್ನುವಂತಹ ಒಂದು ಒಂದು ಭಾವನೆ ಬರಬಹುದು ಅಥವಾ ಇದರಿಂದ ನಾನು ಈ ಈಗ ಆ ಪತ್ರ ಸಿಗ್ತಾ ಇಲ್ಲ ಅಂತನೋ ಅಥವಾ ಕಂಪ್ಯೂಟರ್ ಹಾಳಾಗಿದೆ ಅಂತನೋ ಲ್ಯಾಪ್ಟಾಪ್ ಹಾಳಾಗಿದೆ ಅಂತನೋ ಮೊಬೈಲ್ ಹಾಳಾಗಿದೆ ಅಂತನೋ ಅಥವಾ ಹೋಗಲಿಕ್ಕೆ ವಾಹನ ಇಲ್ಲ ಅಂತನೋ ಬೇರೆ ಏನೋ ಕಾರಣಗಳು ನಿಮಗೆ ಹೇಳಿಕೊಳ್ಳೋಕ್ಕೂ ಆಗ್ತಾ ಇರೋದಿಲ್ಲ ಸೊ ಇದೆಲ್ಲದರ ಔಟ್ಪುಟ್ ನಿಮಗೆ ಬಹಳ ಹಿಂಸಾತ್ಮಕವಾಗಿ ಮಾನಸಿಕ ಹಿಂಸಾತ್ಮಕವಾಗಿರುತ್ತೆ ನೀವು ಹೇಳಿದ್ದನ್ನು ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ ಜ್ಞಾನ ನಿಮ್ಮ ತಲೆ ಬುದ್ಧಿ ಓಡ್ತಾನೆ ಇರೋಲ್ಲ ಏನು ಮಾಡ್ಬೇಕಂದ್ರೆ ಗೊತ್ತಾಗ್ತಲ್ಲ ತಲೆನೇ ಓಡ್ತಾ ಇಲ್ಲ ಬಸ್ ತಲೆ ಕೆಟ್ಟದಂಗೆ ಹೊಡ್ದು ಏನು ಮಾಡ್ಬೇಕಂದ್ರೆ ಗೊತ್ತಲ್ಲ ಮುಟ್ಟು ಮುಟ್ಟಿದಲೆ ಎಡವಟ್ ಆಗ್ತಾ ಇದೆ ಪರಮಾತ್ಮ ದೇವರೇ ಕಾಪಾಡಪ್ಪ ಯಾಕೆ ನಂಗೆ ಹಿಂಗೆ ಮಾಡ್ತಾ ಇದೆಯಾ ಅಂತ ಈ ತರಹದ ಟೆನ್ಷನ್ಗಳು ಬಂದಾಗ ಮನುಷ್ಯನು ಸ್ವಲ್ಪ ಡಿಸ್ಟರ್ಬ್ ಆಗಿಬಿಡ್ತಾನೆ ಹೌದು ಅಂದರೆ ಯಾವ ಸಮಸ್ಯೆಯನ್ನ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೂ ಆಗ್ತಾ ಇರೋದಿಲ್ವೋ ಮೇಲಿಂದ ಮೇಲೆ ಹೊಸ ಹೊಸ ಸಮಸ್ಯೆಗಳು ಮೇಲಿಂದ ಮೇಲೆ ಬರ್ತಾ ಇರ್ತದೋ ಆಗ ಮನುಷ್ಯ ಡಿಸ್ಟರ್ಬ್ ಆಗ್ತಾನೆ ಸಹಜ ಸ್ವಾಭಾವಿಕ ಸೊ ಅದರಿಂದ ಇಂತಹ ಒಂದು ಕ್ಲಿಷ್ಟಕರವಾದಂತಹ ಸಮಸ್ಯೆಗಳನ್ನು ಹೊರಬರಬೇಕು ಅಂದ್ರೆ ದೇವತಾರಾಧನೆಯನ್ನು ಮೊದಲೇ ಮಾಡಿಟ್ಕೊಳ್ಳುವಂಥದ್ದು ಒಳ್ಳೆಯದು ಅದಕ್ಕೆ ಮಾರ್ಚ್ ಏಳನೇ ತಾರೀಕು ಮಾಡ್ತಾ ಇರುವಂಥದ್ದು ಇದರಲ್ಲಿ ವಿಶೇಷವಾಗಿ ಸ್ವಾಮಿಯ ಆರಾಧನೆಯನ್ನೂ ಸಹ ಮಾಡ್ತಾ ಇದ್ದೆ ಸೊ ನೀವೇನಾದರೂ ವೃಷಭರಾಶಿಯವರು ಜಾಬ್ ಮಾಡ್ತಾ ಇದ್ದೀರಾ ಇನ್ನೂ ಯಾವುದೋ ಒಂದು ಕೋರ್ಸ್ ಮಾಡ್ಕೋಬೇಕು ಒಂದು ಸರ್ಟಿಫಿಕೇಟ್ ಕೋರ್ಸ್ ಮಾಡ್ಕೋಬೇಕು ಇನ್ನೂ ಹೈಯರ್ ಎಜುಕೇಷನ್ ತೊಗೊಬೇಕು ಯಾವುದೋ ಎಕ್ಸಾಮ್ ಪಾಸ್ ಆಗಿಬಿಟ್ಟು ಪ್ರಮೋಷನ್ ತೊಗೊಂಡು ಮುಂದೆ ಹೋಗಬೇಕು ಜ್ಞಾನಕಾರಕ ತುಂಬ ಹೆಲ್ಪ್ ಆಗುತ್ತೆ ಹಯಗ್ರೀವ ಸ್ವಾಮಿ ಇಲ್ಲ ಏಪ್ರಿಲ್ನಲ್ಲಿ ಎಕ್ಸಾಮ್ಸ್ ಇದೆ ನಿಮ್ಮ ಮಕ್ಕಳಿಗೆ ಅವ್ರ ಹೆಸರು ಸಂಕಲ್ಪ ಸೇವೆ ಕೊಡಿ ಪ್ರಸಾದ ಬರುತ್ತೆ ಸ್ವಾಮಿ ಹೋಮದ ಭಸ್ಮ ಸೊ ಆ ಹೋಮದ ಭಸ್ಮದಲ್ಲಿ ಎಲ್ಲ ಹೋಮಗಳು ಲಕ್ಷ್ಮೀ ಹಯಗ್ರೀವ ಸ್ವಾಮಿ ಹೋಮ ಧನಲಕ್ಷ್ಮಿ ಹೋಮ ಸಂತಾನಗೋಪಾಲ ಹೋಮ ಸರ್ಪಶಾಂತಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮ ಈ ಎಲ್ಲ ಹೋಮಗಳನ್ನು ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಲೈವಲ್ಲಿ ನಿಮಿಸಿದ ಸಂಕಲ್ಪ ಆಗುತ್ತೆ ಏಳನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಿಮಿಸೋ ಸಂಕಲ್ಪ ಆಗುತ್ತೆ ಎಲ್ಲ ಹೋಮಗಳನ್ನು ಲೈವ್ ನೀವು ನೋಡ್ತೀರಾ ಎಂಟನೇ ತಾರೀಖು ಬೆಳಗ್ಗೆ ನಾವು ಅದನ್ನೆಲ್ಲ ಸ್ಪೀಡ್ ಪೋಸ್ಟ್ ಮೂಲಕ ನಾವು ನಿಮಗೆ ಕಳಿಸ್ಕೊಡ್ತೇವೆ ಸೊ ಇಷ್ಟು ಸುಲಭವಾಗಿ ಸುಲಲಿತವಾಗಿ ಎಲ್ಲೋದು ಸಹ ಆಗಲಿದೆ ನೀವು ಬೆಂಗಳೂರಲ್ಲೇ ಇರ್ತೀರಾ ಅಂದರೆ ನಿಮಗೆ ನೆಕ್ಸ್ಟ್ ಡೇನೆ ನಿಮಗೆ ಅಂದರೆ ಒಂಬನೇ ತಾರೀಕು ನಿಮಗೆ ಪ್ರಸಾದ ಸಿಗುವಂಥದ್ದು ಗುರುವಾರ ಸ್ವಲ್ಪ ದೂರ ಇರ್ತಕ್ಕಂಥವ್ರಿಗೆಲ್ಲ ಒಂದೆರಡು ದಿವಸದಲ್ಲಿ ಬಂದ್ಬಿಡುತ್ತೆ ಸೊ ಅದರಿಂದ ಇಂಥ ಒಂದು ಉತ್ತಮವಾದ ಅವಕಾಶವನ್ನ ಮಿಸ್ ಮಾಡಿಕೊಳ್ಬೇಡಿ ದಯವಿಟ್ಟು ವೃಷಭ ರಾಶಿಯವರು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ವೃಷಭ ರಾಶಿ ಎಂಬ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ಸ್ಕ್ರೀನ್ ಮೇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಒಂದೊಂದು ರಾಶಿಗೆ ಒಂದೊಂದು ಚಾನೆಲ್ ನಾವು ಓಪನ್ ಮಾಡಿದ್ದೀವಿ ದಯವಿಟ್ಟು ಅದನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಹಾಗೂ ಓಂ ಗುರು ಅಂತ ಒಂದು ಆ್ಯಪ್ನ ಲಾಂಚ್ ಮಾಡಿದ್ದೇನೆ ಅದರಲ್ಲಿ ನಮ್ಮ ವಿವಿಧವಾಗಿ ಬೇರೆ ಬೇರೆ ಚಾನಲ್ ಇರ್ತಕ್ಕಂಥ ವಿಡಿಯೋಗಳನ್ನೆಲ್ಲ ಅಲ್ಲಿ ಒಂದೇ ಕಡೆ ಸಿಗುವಂತೆ ಮಾಡ್ತೀವಿ ಮಿಸ್ ಆಗುವಂತೆ ನೀವು ವಿಡಿಯೋ ಹಾಕಿದ್ರೆ ಕೂಡ ನಮ್ಗೆ ಗೊತ್ತಾಗಲ್ಲ ಸಿಗಲೇ ಇಲ್ಲ ಗೊತ್ತೇ ಇಲ್ಲ ಅನ್ನೋ ಅವಶ್ಯಕತೆ ಇರಲ್ಲ ಆ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನೀವು ಆ್ಯಪ್ ಮುಖಾಂತರವಾಗಿ ನೀವು ನಿಮ್ಮ ರಾಶಿ ಆಧಾರಿತವಾಗಿ ಲಾಗಿನ್ ಆಗಿರ್ತೀರ ಅದರಿಂದ ನಿಮ್ಮ ರಾಶಿಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನೆಲ್ಲ ಅಲ್ಲೇ ಒಂದೇ ಲೈನಲ್ಲಿ ಸಿಗುತ್ತೆ ನಿಮಗೆ ಸೊ ನಿಮಗೆ ಅನುಕೂಲ ಆಗುತ್ತೆ ಅಪ್ಡೇಟೆಡ್ ಆಗಿ ವಿಡಿಯೋಗಳು ಸಿಗುತ್ತೆ ಸೊ ದಯವಿಟ್ಟು ಬೇಗ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಓಂ ಗುರು ಆ್ಯಪ್ ಸದ್ಯಕ್ಕಂತೂ ಫ್ರೀ ಏನು ತೊಂದರೆ ಇಲ್ಲ ಕನ್ಸಲ್ಟೇಷನ್ ತೊಗೊಳ್ಬೇಕು ಅಂದ್ರೆ ಆ್ಯಪ್ ಮೂಲಕ ಬುಕ್ ಮಾಡ್ಕೊಬೋದು ಹೋಮಕ್ಕೆ ಸಂಕಲ್ಪ ಸೇವೆ ಕೊಡ್ಬೋದು ಅಂದರೆ ಆ್ಯಪ್ ಮೂಲಕ ಬುಕ್ ಮಾಡ್ಕೊಬೋದು ಅದು ಕೂಡ ನಿಮಗೆ ಆಪ್ಷನ್ ಇರ್ತದೆ ಸೊ ದಯವಿಟ್ಟು ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ಈ ಬಾರಿ ಸಂಕಲ್ಪ ಸೇವೆ ಕೊಟ್ಟಂತಹ ಪ್ರತಿಯೊಬ್ಬರಿಗೂ ಸಹ ವಿಶೇಷವಾಗಿ ನಾವು ಕೊಡ್ತಾ ಇರತಕ್ಕಂಥ ಪ್ರಸಾದ ಇದು ಯಾವುದಪ್ಪ ಇದು ಧನಾಕರ್ಷಕ ಮಣಿಮಂಡಲ ಷಟ್ಕೋಣ ವೃತ್ತ ಷಟ್ಕೋಣ ಧನಾಕರ್ಷಕ ಮಣಿ ಮಂಡಲ ನೀವು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ ಮನೆಯಲ್ಲಿ ಲಾಕರ್ನಲ್ಲಿ ಇಟ್ಕೊಳ್ಳಿ ಇಲ್ಲ ಮೈ ಮೇಲೆ ಕೆಂಪು ದಾರದಲ್ಲೋ ಕೆಂಪದಾರದಲ್ಲೋ ಕುತ್ತೆಯಲ್ಲಿ ಧಾರಣೆ ಮಾಡ್ಕೊಳ್ಳಿ ಇಲ್ಲ ಪಾಕೆಟಲ್ಲಿ ಇಟ್ಕೊಳ್ಳಿ ಇಲ್ಲ ಪರ್ಸಲ್ಲಿ ಇಟ್ಕೊಳ್ಳಿ ನಿಮ್ಮ ಜೊತೆಗೆ ಅದು ದುಡ್ಡಿನ ಜೊತೆಗೆ ಇದ್ದರೆ ಹೆಚ್ಚು ಹೆಚ್ಚು ದುಡ್ಡನ್ನು ಆಕರ್ಷಣೆ ಮಾಡುತ್ತಾ ಇದು ಸೊ ಆದ್ದರಿಂದ ಎಲ್ಲಿ ಹೆಚ್ಚು ದುಡ್ಡು ಬರಬೇಕು ಮ್ಯಾಗ್ನೆಟ್ ಕಬ್ಬಣವನ್ನು ಎಳ್ಕೊಂಡಂಗೆ ದುಡ್ಡು ಬರಬೇಕು ಅಂತಂದರೆ ಧನಾಕರ್ಷಕ ಮಣಿ ಇರಬೇಕು ಸೊ ಬೇಗ ಇದನ್ನು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ನಿಮ್ಮ ಹೆಸರು ಸಂಕಲ್ಪ ಮಾಡಿ ನಿಮ್ಮ ಮುಂದೆನೇ ಹೋಮ್ ಮಾಡಿ ನಿಮಗೆ ಕಳ್ಸಿಕೊಡ್ತೇವೆ ಸೊ ಒಳ್ಳೇದಾಗಲಿ ಸ್ಕ್ರೀನ್ ಬರ್ತಕ್ಕಂಥ ನಂಬರ್ಗೆ ನಿಮ್ಮ ಡೀಟೇಲ್ಸ್ ಬೇಗ ವಾಟ್ಸಪ್ ಮಾಡಿಕೊಳ್ಳಿ ಒಂದೇ ಸಂಕಲ್ಪ ಸೇವೆ ಎಲ್ಲ ಹೋಮ್ಗಳು ಆಗುತ್ತೆ ಅದರಲ್ಲಿ ಅದೊಂದೇ ದುಡ್ಡಲ್ಲಿ ಸೊ ಒಳ್ಳೇದಾಗಲಿ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡಲಿಕ್ಕೆ ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನ ಉಳಿದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ